ಹರೇಕಳ ಫರೀದ್ನಗರ ಎಸ್ಎಸ್ಎಫ್ ಹಾಗೂ ಎಸ್ವೈಎಸ್ ಜಂಟಿ ಆಶ್ರಯದಲ್ಲಿ ಆರ್ಜೆಎಂ ವಠಾರ ತಾಜುಲುಲಾಮ್ ವೇದಿಕೆಯಲ್ಲಿ ನಡೆದ ಆದರ್ಶ ಸಾಮೂಹಿಕ ವಿವಾಹ ಹಾಗೂ ಬುರ್ದಾ ಮಜ್ಲಿಸ್ ಕಾರ್ಯಕ್ರಮ ನಡೆಯಿತು। ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಕೆಎಂ ಶಾಫಿ ಸಾದಿ ಮಾತನಾಡಿ ವೇದಿಕೆಯಲ್ಲಿ ನಿಂತು ಸಮುದಾಯದ ಸ್ಥಿತಿಗತಿಯ ಬಗ್ಗೆ ಕಣ್ಣೀರು ಸುರಿಸುವ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸಿದ ಮಾತ್ರಕ್ಕೆ ಸಮುದಾಯ ಉದ್ಧಾರವಾಗದು। ಮಾತ್ರವಲ್ಲ ಅತಿ ದೊಡ್ಡ ಸಮಾಜ ಸೇವಕನಾಗಲಾರ ನಮ್ಮ ಮುಖಂಡರು ಭಾಷಣ ಮಾಡಿದ ಮಾತ್ರಕ್ಕೆ ಮುಸ್ಲಿಂ ಸಮುದಾಯ ಅಭಿವೃದ್ಧಿ ಹೊಂದದು। ಇಂದಿಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೆಷ್ಟೋ ಬಡವರು ಸರ್ಕಾರ ನೀಡುತ್ತಿರುವ ಉಚಿತ ಅಕ್ಕಿಯನ್ನೇ ನಂಬಿಕೊಂಡಿದ್ದಾರೆ। ಸಮುದಾಯ ಎಂದು ಸುಶಿಕ್ಷಿತವಾಗುತ್ತದೆ ಅಂದು ಅಭಿವೃದ್ಧಿ ಕಾಣಲು ಸಾಧ್ಯ। ಈ ನಿಟ್ಟಿನಲ್ಲಿ ಸಂಘಟನೆ ಶೈಕ್ಷಣಿಕ ಕ್ರಾಂತಿಯತ್ತ ಹೆಜ್ಜೆ ಇಟ್ಟಿದೆ। ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಬಡ ನಿರ್ಗತಿಕರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತಿದ್ದು ಇದಕ್ಕೆ ಕೈಜೋಡಿಸುವ ಮೂಲಕ ಸಮುದಾಯದ ಮೇಲಿರುವ ಪ್ರೀತಿ ತೋರಿಸಿ ಎಂದರು। ದಯನೀಯವಾದಂತಹ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಮಿಡ್ಲ್ ಕರ್ನಾಟಕದ ಮುಸಲ್ಮಾನರು ಅನುಭವಿಸುತ್ತಾ ಇದ್ದಾರೆ। ನಾವಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿದ್ದು ನಾವೆಲ್ಲವನ್ನೂ ಮಾಡಿದ್ದೇವೆ ಎಂಬ ಅಹಂ ನಮಗಿಲ್ಲ। ಕಳೆದ 10 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ಮಾಡುತ್ತಿರುವಂತಹ ಶೈಕ್ಷಣಿಕ ಕ್ರಾಂತಿ ಅದರೊಟ್ಟಿಗೆ ದಾವಣಗೆರೆಯಲ್ಲಿ ಹರಿಹರದಲ್ಲಿ ಹುಬ್ಳಿ ಮತ್ತು ಧಾರವಾಡಗಳಲ್ಲಿ ಅಲ್ಲಿರುವ ಬಡ ಮಕ್ಕಳನ್ನು ಹೆಕ್ಕಿ ಅವರಿಗೆ ವಿವಾಹದ ಭಾಗ್ಯವನ್ನು ಕೊಡುವಂತಹ ಪ್ರಯತ್ನಗಳನ್ನು ಎಸ್ಎಸ್ಎಫ್ ಮಾಡುತ್ತಿರುವುದು ಇದೊಂದು ಅಳಿಲ ಸೇವೆ ಎಂದೇ ನಾವು ಗುರುತಿಸುತ್ತಾ ಇದ್ದೇವೆ। ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಎಸ್ವೈಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಕೆ ಉಮರ್ ಸಕಾಪಿ ಕಂಬಳ ಬಿಟ್ಟು ಮಾತನಾಡಿ ಸಂಘಟನೆ ಅನಾಥರಿಗೆ ರಕ್ಷಣೆ, ಬಡವರು ದಾರಿದ್ರ್ಯದಿಂದ ಜೀವಿಸುತ್ತಿರುವವರಿಗೆ ಸಾಂತ್ವನ, ಬಡ ಹೆಣ್ಣುಮಕ್ಕಳಿಗೆ ವಿವಾಹ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಅದೊಂದು ಸಾಮಾಜಿಕ ಜವಾಬ್ದಾರಿ ಎಂದು ಭಾವಿಸಿದೆ। ಸಂಘಟನೆಯ ಕಾರ್ಯಕರ್ತರು ಎಂದಿಗೂ ಭಯೋತ್ಪಾದನೆ, ಉಗ್ರವಾದಕ್ಕೆ ಬೆಂಬಲಿಸುವ ಕಾಯಕ ಮಾಡಿಲ್ಲ। ಈ ವಿಚಾರದಲ್ಲಿ ಯಾರ ಮೇಲೂ ಕೇಸುಗಳಿಲ್ಲ ಎಂದು ಹೇಳಿದ್ರು। അവർക്ക് ദുനിയാവിലും ആഖിറത്തിലും ഉപകരിക്കപ്പെടുന്നതായിരിക്കുന്ന അമലുകളുമായി ബന്ധപ്പെടുത്തുക, നല്ലവരാക്കി മാറ്റിയെടുക്കുക എന്ന മഹത്തായ ലക്ഷ്യമാണ് സുന്നി യുവജന സംഘം ഇവിടെ പ്രവർത്തിക്കുമ്പോൾ ലക്ഷ്യമിടുന്നത്। അതുകൊണ്ട് തന്നെ എസ് വൈ എസിന്റെ മെമ്പർഷിപ്പ് എടുത്തവർ, എസ് വൈ എസിൽ പ്രവർത്തിച്ചവർ, എസ് വൈ എസിന്റെ പ്രവർത്തകർ ആരെയും ഇന്നുവരെയായി രാജ്യദ്രോഹത്തിന്റെ പേരിലോ। ಸ್ವಾಗತ ಸಮಿತಿಯ ಉಪಾಧ್ಯಕ್ಷ ಮೊಹಮ್ಮದ್ ಮುಸ್ತಫ ಪಾವೂರು ಮಾತನಾಡಿ ಸಂಘಟನೆಗಳು ಎಂದರೆ ಸಮಾಜದಲ್ಲಿ ಮಾದರಿಯಾಗಬೇಕು, ಇನ್ನೊಂದು ಸಂಘಟನೆಯ ವಿರುದ್ಧ ಆರೋಪ ಮಾಡುತ್ತಾ ಹೋದರೆ ಜನ ದೂರವಾಗುವ ಜೊತೆಗೆ ಎದುರಿನ ಸಂಘಟನೆಗಳು ಬಲಿಷ್ಠವಾಗ್ತವೆ। ಹರೇಕಳದಲ್ಲಿ ನಡೆದ 2 ಜೋಡಿ ವಿವಾಹ ಮುಂದಿನ ವರ್ಷ 200 ಜೋಡಿಯಾಗಲಿ ಎಂದರು। 20 ವರ್ಷಗಳಿಂದಲೂ ಕೂಡ ನಮಗೆ ಬಹಳಷ್ಟು ನಂಟಿರುವಂತಹ ಒಂದು ಸಂಘಟನೆ ಸುನ್ನಿ ಯುವಜನ ಸಂಘ ಫರೀದ್ ನಗರ ಶಾಖೆ। ಈ ಶಾಖೆಯಲ್ಲಿ ಆರಂಭಿಸಿದ ನಂತರ ಕಳೆದ 20 ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಸಂಘಟನೆ ಇಲ್ಲಿ ಫರೀದ್ ನಗರದಲ್ಲಿ ಬೆಳೆಯುತ್ತಾ ಹೋಗಿ ಕೊನೆಗೆ ಹರೇಕಳ ಗ್ರಾಮದಲ್ಲೂ ಕೂಡ ಈ ಎಸ್ ವೈ ಎಸ್ ಸಂಘಟನೆ ಎಂಬ ಸಂಘಟನೆಯನ್ನು ಇಲ್ಲಿ ಬೆಳೆಸುವುದರಲ್ಲಿ ಈ ಫರೀದ್ ನಗರ ಎಸ್ ವೈ ಎಸ್ ಶಾಖೆಯವರ ಕೊಡುಗೆ ಬಹಳಷ್ಟಿದೆ ಅಂತೆ। ಆದೂರು ಅಶ್ರಫ್ ತಂಗಲ್ ನೇತೃತ್ವದಲ್ಲಿ ನಿಖಾ ನಡೆಯಿತು। ಫರೀದ್ ನಗರ ಮಸೀದಿಯ ಅಧ್ಯಕ್ಷ ಸೈಯದ್ ಶರಫುದ್ದೀನ್ ತಂಗಲ್ ಅಲ್ ಹೈದ್ರೋಸಿ ಅಧ್ಯಕ್ಷತೆಯನ್ನು ವಹಿಸಿದ್ರು। ಎಲ್ಯಾರ್ ಪದವು ಚರ್ಚ್ ಉಪಾಧ್ಯಕ್ಷ ಎಡ್ವರ್ಡ್ ಮತಾಯಸ್, ಉದ್ಯಮಿ ಭರತ್ ರಾಜ್ ಶೆಟ್ಟಿ, ಪಜೀರ್ ಗುತ್ತೋ, ಹಸನ್ ಸಕಾಪಿ ಕುಪ್ಪಿಟ್ಟಿ, ಅಬ್ದುಲ್ ಮಜೀದ್ ರಜ್ ಕಮಲ್, ಮೊಹಮ್ಮದ್ ಮುಸ್ತಫ ದೇರಿಕಟ್ಟೆ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನೋ, ಹರೇಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಹಾಬಲ ಹೆಗ್ಡೆ ದೆಬ್ಬೇಲಿ ಮತ್ತಿತರು ಉಪಸ್ಥಿತರಿದ್ದರು। ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7 ದಳಕಟ್ಟೆ।